ಡಿಸೆಂಬರ್ ಹದಿಮೂರು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಕರ್ತನೆ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ಅಪೋಸ್ತರ ಕೃತ್ಯಗಳು ಈ ಪಾಠವನ್ನು ಆತ್ಮೀಯ ಇಸ್ರಾಯೇಲರು ಕಲಿಯುವುದು ಉತ್ತಮ ಮತ್ತು ಶ್ರೇಷ್ಠ ಆಶೀರ್ವಾದವಾಗಿದೆ ಯಾವುದಾದರೂ ವಿಷಯದಲ್ಲಿ ಆಗುವ ಪರಿಣಾಮವನ್ನು ಒಳ್ಳೆಯದೆಂದು ಅನುಮೋದಿಸುವುದಾದರೆ ಈ ಪರಿಣಾಮಕ್ಕೆ ನಾವು ದೈವಾನುಗ್ರಹದಿಂದ ಕೊಂಡೊಯ್ಯಲ್ಪಟ್ಟಿದ್ದೇವೆ ಎಂಬುದನ್ನು ತಿಳಿಯುವುದಾಗಿದೆ ನಾವು ಅದರ ಬಗ್ಗೆ ಯೋಚಿಸಿ ಈ ಪರಿಣಾಮ ಸಂಭವಿಸುವುದಕ್ಕೆ ದೈವಾನುಗ್ರಹದಿಂದ ಉಪಯೋಗಿಸಲ್ಪಟ್ಟವರ ವಿಷಯದಲ್ಲಿ ನಾವು ಸಹಾನು ಅನುಭೂತಿಯುಳ್ಳವ ಅವರ ವಿಷಯದಲ್ಲಿ ಅನುಕಂಪ ತೋರಿಸುವವರಾಗಬೇಕು ಒಂದು ವೇಳೆ ಅವರು ಈ ಪರಿಣಾಮದ ವಿಷಯದಲ್ಲಿ ಮನಸ್ಸಿಲ್ಲದ ಬೋಧಕರಾಗಿದ್ದಿರಬಹುದು ಅಥವಾ ಯೋಸೈಫ್ನ ಸಹೋದರರು ವಿರುದ್ಧವಾದ ಪರಿಣಾಮವನ್ನು ನಿರೀಕ್ಷಿಸುವವರಂತೆ ಇದ್ದಿರಬಹುದು ಅವರ ಬಗ್ಗೆ ಮೊದಲೇ ಹೇಳಿದ ಹಾಗೆ ಸಹಾನುಭೂತಿ ಮತ್ತು ಅನುಕಂಪವನ್ನು ವ್ಯಕ್ತಪಡಿಸುವುದು ಆತ್ಮೀಕ ಇಸ್ರಾಯೇಲ್ಯರ ಕಾರ್ಯವಾಗಿದೆ ಯಾರು ತಮ್ಮ ಜೀವಿತದ ಎಲ್ಲಾ ದಿನಗಳಲ್ಲಿ ಈ ಸದ್ಭಾವನೆಯನ್ನು ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸಲು ಒತ್ತಾಸೆ ಪಡುತ್ತಾರೋ ಅವರು ಅಪೋಸ್ತಲನ್ನು ಹೇಳುವಂತೆ ಕರ್ತನಲ್ಲಿದ್ದುಕೊಂಡು ಯಾವಾಗಲೂ ಜಯಗಳಿಸುತ್ತಾರೆ ಇಂತಹ ಭಾವನೆಯುಳ್ಳವರು ಸೈತಾನನ ಬಗ್ಗೆಯಾಗಲಿ ಅವನ ಸೇವಕರ ಬಗ್ಗೆಯಾಗಲಿ ಕಹಿಯಾದ ಮಾತುಗಳನ್ನು ಉಪಯೋಗಿಸಿ ಬೈಯುವುದಿಲ್ಲ